ಮುಖ್ಯವಾಗಿ ಯಡಿಯೂರಪ್ಪನವರು ಕೊನೆಯ ಗಳಿಗೆ ನನಗನ್ನಿಸ್ತದೆ ಇವತ್ತಿನ ಇವರ ಕಿತ್ತಾಟದಲ್ಲಿ ಇನ್ನು ಒಂದು ತಿಂಗಳಲ್ಲಿ ಯಡಿಯೂರಪ್ಪನವರ ಸರ್ಕಾರ ಪತನ ಆಗಬಹುದು. ಭಾರಿ ಕಿತ್ತಾಟ ಪಕ್ಷದೊಳಗೆ ಶಾಸಕರುಗಳು ನಡೆಸ್ತಿರ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಿದ್ರೆ ಯಡಿಯೂರಪ್ಪನವರ ಅಧಿಕಾರ ಬಹಳ ದಿವಸ ಉಳಿಯೋದಿಲ್ಲ. ಅದಕ್ಕಾಗಿ ಇವರೇನು ಮಾಡಿದ್ದಾರೆ, ಈಗ ವಿಧಾನಸೌಧದಲ್ಲಿ ಬಸವೇಶ್ವರ ಪ್ರತಿಮೆ ಹಾಕ್ಬೇಕು ಅಂತೇಳಿ ಹೊಸದಾಗಿ ನಾಟಕ ಶುರು ಮಾಡಿದ್ದಾರೆ ಯಡಿಯೂರಪ್ಪನವರು. ಈಗ ಬಸವೇಶ್ವರ ಪ್ರತಿಮೆ ವಿಧಾನಸೌಧದ ಮುಂದೆ ಇದೆ, ಈಗ ಇನ್ನೊಂದು ಪ್ರತಿಮೆ ಹಾಕಬೇಕು ಅಂತಕ್ಕಂಥದ್ದು. ಕಾರಣ ಏನು ಅಂದರೆ ರಾಜಕೀಯಕ್ಕಾಗಿ ತಮ್ಮ ಅಧಿಕಾರ ಉಳಿಸ್ಕೊಳ್ಬೇಕು ಅಂಥೇಳಿ ಹೊರಟಿದ್ದಾರೆ. ಇದು ಅಪಾಯಕಾರಿ ಬೆಳವಣಿಗೆ. ಜೊತೆಗೆ ನಾನು ಹೇಳ್ತೀನಿ, ಯಡಿಯೂರಪ್ಪನಿಂದ ಬಸವೇಶ್ವರ ಪ್ರತಿಮೆ ಆರಂಭ ಆಗಬಾರದು. ಯಡಿಯೂರಪ್ಪ ಇಡೀ ದೇಶದ ಭ್ರಷ್ಟರಲ್ಲಿ ಭ್ರಷ್ಟ ಬಸವಣ್ಣನ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಡಿಯೂರಪ್ಪನವರಿಗೆ ಅಧಿಕಾರ ಇಲ್ಲ. ಭ್ರಷ್ಟ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಕರ್ನಾಟಕದ ಏಕೈಕ ಮುಖ್ಯಮಂತ್ರಿ ಯಡಿಯೂರಪ್ಪ. ಯಡಿಯೂರಪ್ಪ ಇವತ್ತು ಬಸವೇಶ್ವರ ಪ್ರತಿಮೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ಯೋಗ್ಯತೆಯೂ ಇಲ್ಲ. ಇದು ಬಹಳ ಗಂಭೀರವಾಗಿ, ಜೊತೆಗೆ ವಿಧಾನಸೌಧ ಭ್ರಷ್ಟರ ಕೂಟ ಹನುಮಂತಯ್ಯನವರು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹಾಕಿದ್ರು, ಅದೆಲ್ಲ ಹೊರಟೋಗಿದೆ. ಭ್ರಷ್ಟರ ಕೂಟ, ಈ ಭ್ರಷ್ಟರ ಕೂಟದ ಮಧ್ಯೆ ಬಸವಣ್ಣನ ಪ್ರತಿಮೆ ಬರೋದಾದರೆ ವಿಶ್ವ ಮಾನವ ಬಸವಣ್ಣನವರಿಗೆ ಅಪಮಾನ ಮಾಡಿದಂಗಾಗುತ್ತೆ. ಎಚ್ಚರ, ಎಚ್ಚರ, ಎಚ್ಚರ.